ಹಾಯ್ ಸ್ನೇಹಿತರೆ, ಶಾನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಮನೇಲಿರೋ ಚಿಕ್ಕ ಮಕ್ಕಳಿಗೆ ಏನಾದರೂ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದರೆ ಈ ಕಲ್ಕತ್ತಾ ಸ್ಟೈಲ್ನಲ್ಲಿ ಪಾನಿಪುರಿ ಮಾಡಿಕೊಡಿ. ಸಖತ್ ಟೇಸ್ಟಿಯಾಗಿರುತ್ತೆ, ಮಾಡೋದು ತುಂಬಾ ಸುಲಭ. ಸೊ ಬನ್ನಿ, ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನು ಪೂರಿ ಮಾಡೋದಕ್ಕೆ ಈ ರೀತಿ ರೆಡಿಮೇಡ್ ಪ್ಯಾಕೆಟ್ನ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಬಿಸಿ ಆಗಿರುವಂಥ ಎಣ್ಣೆಗೆ ಈ ಪೂರಿನ ಸೇರಿಸ್ಬಿಟ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಈ ರೆಡಿಮೇಡ್ ಪೂರಿ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಆನ್ಲೈನಲ್ಲೂ ಈಸಿಯಾಗಿ ಸಿಗುತ್ತೆ. ಇದೇ ಪೂರಿನ ಉಪಯೋಗಿಸ್ಬಿಟ್ಟು ನೀವು ಬೇಕಿದ್ರೂ ಮಸಾಲ ಪೂರಿನೂ ಮಾಡ್ಕೊಳ್ಬೋದು. ಅದು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಜಸ್ಟ್ ಪೂರಿ ರೆಡಿ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ಬೇಕಾಗಿರುವಂಥ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ ರೀತಿ ಒಂದು ಚಿಕ್ಕ ಬಟ್ಟಲಲ್ಲಿ 1 ಟೀಸ್ಪೂನ್ ಧನಿಯಾ ಪುಡಿ, 1 ಟೀಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀಸ್ಪೂನ್ ಕಾಳುಮೆಣಸಿನ ಪುಡಿ, ಗರಂ ಮಸಾಲ ಅರ್ಧ ಟೀಸ್ಪೂನ್, ಅರ್ಧ ಟೀಸ್ಪೂನ್ ಚಾಟ್ ಮಸಾಲ, 1 ಟೀಸ್ಪೂನ್ ಸಕ್ಕರೆ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಳ್ಳಿ. ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿ ಸಿಪ್ಪೆ ತೆಗೆದಿರುವಂಥ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದರ ಜೊತೆಗೇ 1/4 ಕಪ್ಪಷ್ಟು ಬೇಯಿಸಿರುವಂಥ ಕಡಲೆಕಾಳನ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಕಡಲೆಕಾಳಿಗೆ ಬದಲಾಗಿ ನೀವು ಬಟಾಣಿ ಬೇಕಿದ್ರೂ ಉಪಯೋಗಿಸ್ಬೋದು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಪೌಡರ್ 1 ಟೀಸ್ಪೂನ್, ಅರ್ಧ ಟೀಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಟೀಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್ ಅರ್ಧ ಟೀಸ್ಪೂನ್, ಅಂದರೆ 1 ಗ್ರೀನ್ ಚಿಲ್ಲಿನ ಚೆನ್ನಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ. ಈ ಚಿಲ್ಲಿ ಪೇಸ್ಟ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಪಾನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಹುಣಸೆಹಣ್ಣಿನ ರಸ ಸೇರಿಸ್ಕೊಳ್ಳಿ. ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸ್ಬಿಟ್ಟು ಅದು ರಸ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದಕ್ಕೇ 1 ಲೀಟರ್ ನೀರು ಸೇರಿಸ್ಬಿಟ್ಟು ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ. ಸಿಪ್ಪೆ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆ ಪೌಡರ್ 1 ಟೀಸ್ಪೂನ್, 1/4 ಟೀಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, ಅರ್ಧ ಟೀಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 1/4 ಟೀಸ್ಪೂನ್ ಅಚ್ಚಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿಯಾಗತ್ತೆ. ಅಷ್ಟೇ, ಗರ್ಗರಿಯಾಗಿರುವಂಥ ಪೂರಿ ಆಲೂಗಡ್ಡೆ ಮಸಾಲೆ ಪಾನಿ ರೆಡಿಯಾಗಿದೆ. ಸೊ ಈ ರೀತಿ ಒಂದು ಪೂರಿ ತಗೊಂಡು ಮಧ್ಯಕ್ಕೆ ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಮಸಾಲೆನ ಫಿಲ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಿಮಗೆ ಬೇಕಾಗಿರುವಷ್ಟು ಪಾನಿನ ಫಿಲ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಸಖತ್ತಾಗಿರತ್ತೆ, ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗತ್ತೆ, ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಇದು ತುಂಬ ತುಂಬ ಇಷ್ಟ ಆಗತ್ತೆ. ಸೊ ಅಷ್ಟೇ, ಇವತ್ತಿನ ಕಲ್ಕತ್ತಾ ಸ್ಟೈಲ್ ಪಾನಿಪುರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.